ಅಲ್ಲ, ಈ ಅಜ್ಜಿ ರೋಡಾಗ ನಿಂತ್ಕೊಂಡು ಮೊಬೈಲ್ ತಕೊಂಡು ಏನ್ ಮಾಡ್ತಿದ್ದಾಳು? ಈ ಅಜ್ಜಿ ರೋಡ್ನಾಗ ನಿಂತ್ಕೊಂಡು ಮೊಬೈಲ್ ಇಟ್ಕೊಂಡು ಏನ್ ಮಾಡ್ತಿರ್ಬೋದು? ಅದಕ್ಕೆ ನೋಡಿದ್ರೆ ಗೊತ್ತಾಗಲ್ವೇನೆ, ರೀಲ್ಸ್ ಮಾಡ್ತಿರ್ಬೇಕೇನೋ. ಇದ್ರೂ ಇರ್ಬೋದು ಅದಕ್ಕೆ. ನಮ್ಗೆ ಯಾಕೆ ಬೇಕು, ಬಾರೆ ಸೌಮ್ಯ ಹೋಗೋಣ. ಅದಕ್ಕೆ ಅವ್ ಯಾವ ರೀಲ್ಸ್ ಮಾಡ್ತಾರೆ ನೋಡ್ಕೊಂಡು ಹೋಗೋಣ. ನಮ್ಗೆ ಯಾಕೆ ಬೇಕೆ, ಆ ಅಜ್ಜಿ ಯಾವ ರೀಲ್ಸ್ ಆದ್ರೂ ಮಾಡ್ಕೊಂಡು ಹೋಗ್ಲಿ ಬಾರೆ. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ, ನೀನಲ್ಲ ಕರಿಮಣಿ ಮಾಲೀಕ, ನೀನಲ್ಲ ಇದೇನಕ್ಕೆ. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ, ನೀನಲ್ಲ ಅಂತ ಈ ಅಜ್ಜಿ ಮಾಡ್ತಾವಳಲ್ಲ, ಏನ್ ಬಂದೈತೆ. ಅಲ್ಲ ಇಂಥ ಅಜ್ಜಿಯರು ನಮ್ಮ ಮೊಬೈಲ್ ಇಟ್ಕೊಂಡು ರೀಲ್ಸ್ ಮಾಡಂಗಾದ್ರಲ್ಲ. ದೇವ್ರೇ ದೇವ್ರೇ ದೇವ್ರೇ, ಏನ್ ಬಂದೈತಪ್ಪ ಇವ್ರಿಗೆಲ್ಲಾನ. ಅಲ್ಲ, ತಾಳಿ ಕಟ್ಟಿರೋ ಗಂಡನ ಪಕ್ಕದಾಗ ಇಕ್ಕೊಂಡು ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳ್ಕೊಂಡು ಈ ಅಜ್ಜಿ ಮಾಡ್ತಾಳಲ್ಲ ಈ ವಯಸ್ಸಾಗ ರೀಲ್ಸಾ, ಈ ಅಜ್ಜಿಗೆ ಏನು ಹೇಳ್ಬೇಕು ನಾನು? ಮಾಡ್ತೀನಿ ರೀ ಈ ಅಜ್ಜಿಗೆ ಏನೇ, ಈ ವಯಸ್ಸಾಗೆ ನಿನಗೆ ಕರಿಮಣಿ ಮಾಲೀಕ ನೀನಲ್ಲ ಅಂತಾನ ಆಡಾಕೆಂಡು ಕುಣಿಯೋಕ್ಕೆ ಬೇಕಾಗಿತ್ತೇನೆ ನಿನಗೆ? ಹಾಂ, ಯಾರು ಹುಡುಗರು ಮಾಡ್ತಾರೆ ಅಂದ್ರೇ ನಿನ್ಗೂ ಬುದ್ಧಿ ಇಲ್ವೇನೆ? ರೋಡಾಗ ನಿಂತ್ಕೊಂಡು ಅದು ರೋಡಾಗ ನಿಂತ್ಕೊಂಡು ಮೊಬೈಲ್ ಇಟ್ಕೊಂಡು ರೀಲ್ಸ್ ಮಾಡ್ತೀಯಲ್ಲ, ನಿನ್ಗೆ ಏನೇ ಮಾಡಬೇಕು? ಮೆಟ್ ತಕೊಂಡು ಬಡಿಬೇಕಣೆ ನೀನು ನಮ್ಮ ಮೆಟ್ ತಕೊಂಡು. ಅಯ್ಯೋ ನಿಮ್ಗೆ ಉಂಬಕ್ಕಿಕ್ ಬಂದಿದ್ನಲ್ಲ, ಉಂಬದಾತೆ ನವಾಗೆ. ನನಗೆ ಉಂಬಕ್ಕಿಕ್ಕದೆಲ್ಲ ನಾ ಇರಲಿ, ಉಂಬಕ್ಕಿಕ್ಕ ನೆಪದಾಗೆ ನೀನು ಇಲ್ಲಿ ಬಂದು ಏನು ಮಾಡ್ತಿದೀಯೆ? ಪದೇ ಪದೇನೆ ಅನ್ನಕ್ಕೂ ಸಾರಿಗೂ ಕಲಿತಾರಂತನ, ಒಂದೇ ತಟ್ಟೆಕೇನೆ ಮುದ್ದೆ ಸಾರು ಊಟ ಅನ್ನ ಎಲ್ಲನ ಇಕ್ಕ ಬಂದು ಇಲ್ಲಿ ನೀನು ಮಾಡ್ತಿರೋ ಕೆಲಸ ಏನೇ ರೋಡಾಗ ನಿಂತ್ಕೊಂಡು? ಅಲ್ಲ, ಈ ವಯಸ್ಸಾಗೆ ನಿನಗೆ ಮೊಬೈಲ್ ಇಟ್ಕೊಂಡು ರೀಲ್ಸ್ ಮಾಡ್ತಿದೆಯಲ್ಲ ಕರಿಮಣಿ ಮಾಲೀಕ ನಾನಲ್ಲ ಅಂತ, ನಿನಗೇನ ನನ್ನ ನಿಟ್ಟೈತೆ? ಹಾಂ, ಕಾಡ್ಗೆ ಹೋಗೋ ಹೊತ್ನಾಗೆ ಇಂಥದ್ದು ಯಾಕೆ ಬಂತು ನಿನಗೆ ಬುದ್ಧಿ? ಅದಕ್ಕೆ ಅದಕ್ಕೆ ಅಲ್ಲಿ ಹೋಗಿ ನೋಡೋಣ ಬನ್ನಿ. ಅದಕ್ಕೆ ಸುಮ್ಮನಿರಿ, ಇವಾಗ ತಾತ ಗರಂ ಆಗೈತೆ ಅಜ್ಜಿ ಮೇಲೆ, ನಾವಿನ್ನು ಹೋದ್ರೆ ಆಮೇಲೆ ಏನೂ ಇಲ್ಲ. ಆ ಅಜ್ಜಿನ ತೆಗೆದು ಬಾರ್ ತೀರ್ಸೇನು, ಯಾರೂ ನೋಡಿಲ್ಲ ಅಂತ ಸುಮ್ಕೆ ಇದ್ದಾನೆ. ನಾವೆಲ್ಲ ನೋಡಿದೀವಿ ಅಂತ ಗೊತ್ತದೆ, ಆ ಅಜ್ಜಿನ ಏನಿಲ್ಲ, ಹಂಗೇನೆ ಊರೆಲ್ಲ ಸುತ್ತರಿಸ್ಕೊಂಡು ಹೋದಿತಾನೆ. ಹೋಗಳೇ, ಗಂಡಂಗೆ ಒಳಕಿಕ್ಕದ್ ಬಿಟ್ಟು ಎಲ್ಲ ಒಂದೇ ಸರಿ ತಟ್ಟೆಕ್ಕೆ ಅನ್ನ ಮುದ್ದೆ ಸಾರು ಎಲ್ಲನ ಕಲಿಸ್ಕೊಂಬಂಗಿಕ್ಕಿ ಎಲ್ಲ ಬೆರ್ತ್ಕೊಂಬಂಗಿಕ್ಕಿ ಇಲ್ಲಿ ಬಂದು ಏನು ಮಾಡೋದು? ನಾನು ಏನೋ ಕೆಲಸ ಐತೇನೋ ಅದಕ್ಕೆ ಎಲ್ಲ ಒಂದೇ ಸರಿ ಕೊಟ್ಟಳು ಬಿಡತ್ತ ಹೋಗ್ಲಿ, ಆಗಲಲ್ಲ ಇನ್ನೇನು ಕರಿಯೋಣ ಅಂತ ನಾನು ಸುಮ್ಕಿದ್ರೆ ಇಲ್ಲಿ ಬಂದು ಮಾಡೋ ಹೋಗುತ್ತ ಇದೇನೆ ನಿನಗೆ? ಹಾಂ, ನಿನಗೇನೋ ಒಂದೀಟನ ಮಾನ ಮರ್ಯಾದೆ ಐತಿ, ಯಾರೋ ಮಾಡ್ತಾರೆ ಏನೋ ಆಗೈತೆ ಅಂದರೆ ನಿನಗೇನೆ ಬಂದಿತ್ತು ಇಂಥ ರೋಗ? ಯಾರನ್ನ ನೋಡಿದಾರೆ ಅಕ್ಕಪಕ್ಕದವ್ರು ಏನು ಅನ್ಕೊಂತಾರೆ ನಮ್ಮ ಬಗ್ಗೆ? ಥೂ 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 ಥೂ, ಇಂಥದ್ದೇನೆ, ಇದು ಯಾಕೆ ಬೇಕಿತ್ತು ನಿನಗೆ? ಹಂಗಲ್ಲ ರೀ, ಈ ರೀಲ್ಸ್ ತುಂಬ ವೈರಲ್ ಆಗೈತಂತೆ, ಎಲ್ಲಿ ನೋಡಿದ್ರು ಇದೇ ಕಾಣ್ತೈತೆ ಮೊಬೈಲಾಗಿ. ಅದಕ್ಕೆ ನಾನು ಒಂದ್ಸರಿ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೆ, ಅಷ್ಟೊಳಗೆ ನೀವು ಬಂದ್ಬಿಟ್ಟಪ್ಪ. ಆದರೂ ಅಜ್ಜಿ ನೀವು ತುಂಬ ಚೆನ್ನಾಗಿ ರೀಲ್ಸ್ ಮಾಡಿದ್ರಿ, ನಿಮ್ಮ ಅಕೌಂಟ್ ಯಾವ್ದು ಹೇಳ್ರಿ, ನಾವೂ ನೋಡಿ ಎಲ್ಲ ಶೇರ್ ಮಾಡ್ತೀವಿ, ಇನ್ನೂ ತುಂಬ ಜನಕ್ಕೆ ಗೊತ್ತಾಗುತ್ತೆ ನಮ್ಮ ಊರಲ್ಲಿ ಪಕ್ಕದ ಮನೆ ಅಜ್ಜಿ ರೀಲ್ಸ್ ಮಾಡೈತೆ ಅಂತ ಗೊತ್ತಾಗುತ್ತೆ. ಹ್ಞೂ ಹೇಳಜ್ಜಿ ನಿನ್ನ ಅಕೌಂಟ್ ಹೆಸರು ಏನು? ನಾವೂ ಎಲ್ಲ ನಮ್ಮ ಪಕ್ಕದ ಮನೆ ಅಜ್ಜಿ ನೋಡ್ರಿ ಎಂಥ ಚೆನ್ನಾಗಿ ರೀಲ್ಸ್ ಮಾಡೈತೆ, ಎಲ್ಲ ಶೇರ್ ಮಾಡಿರಿ ವೈರಲ್ ಆಗಲಿ ಅಂತ ಹೇಳ್ತೀವಿ, ಹೇಳಜ್ಜಿ. ಇಲ್ಲ ಲಿಂಕರು ನನ್ನ ಕಳ್ಸಜ್ಜಿ. ಏನ್ರಮ್ಮ, ನಾನು ನೀನು ಇವಳನ್ನ ರೀಲ್ಸ್ ಮಾಡಿರೋದಕ್ಕೆ ಕ್ಯಾಕೂ ಸುಗಿತಿದ್ರೆ ಬಂದು ನಾವು ಇನ್ನೂ ಶೇರ್ ಮಾಡ್ತೀವಿ ಎಲ್ಲರಿಗೂ ಕಳಿಸ್ತೀವಿ ಅಂತ ಹೇಳ್ತೀರಾ? ನಿಮಗೂ ಏನು ಮಾಡೋಕ್ಕೆ ಕ್ಯಾಮ್ ಇಲ್ಲೇನು? ನಡೀರಿ ಮೊದಲು ನೋಡ್ರಮ್ಮ, ಬೇಕಾದ್ರೆ ನೀವು ಒಂದ್ಸರಿ ನೋಡ್ರಿ ನಾನು ಎಂತ ಚೆನ್ನಾಗಿ ರೀಲ್ಸ್ ಮಾಡಿದ್ನಿ, ನೋಡಿದ್ರೆ ನೀವೇ ಎಲ್ಲಾರ್ಗು ಶೇರ್ ಮಾಡ್ತೀರ, ಎಲ್ಲಾನ ವೈರಲ್ ಮಾಡ್ರಿ ಅಂತ ಹೇಳ್ತೀರ. ನಿಮ್ ತಾತ ಬಂದು ನೋಡ್ರಮ್ ನನ್ನ ಹೆಂಗ್ ಬೈತೈತೆ. ನಿಂತ್ಕಳೆ ಸಾಕು, ಮಾನ ಮರ್ಯಾದೆ ಓತಲ್ಲಪ್ಪ, ಇಂಥ ವಯಸ್ಸಾಗಿ ಕರಿಮಣಿ ಮಾಲೀಕ ನಾನಲ್ಲ ಅಂತ ರೀಲ್ಸ್ ಮಾಡಿ ನನಗಿರೋ ಬರ ಮರ್ಯಾದೆ ಎಲ್ಲ ತೆಗ್ದಾಳು ಅಂತ ನಾನು ಅನ್ಕೊಂತಿದ್ರೆ ಇನ್ನೂ ಅವ್ರ ತಂಗ ನಿಂತ್ಕೊಂಡು ರೀಲ್ಸ್ನ ಶೇರ್ ಮಾಡಿರಿ ವೈರಲ್ ಮಾಡಿರಿ ಅಂತ ಹೇಳ್ತೀಯ. ಮೊದಲು ಡಿಲೀಟ್ ಮಾಡಿದರೆ ಸರಿ, ಇಲ್ಲಾಂದ್ರೆ ಏನಿಲ್ಲ ನೋಡು ನಿನ್ನ. ಓ, ಮನೆಗೆ ಬರಬೇಡ ಇಲ್ಲಾಂದ್ರೆ. ನೋಡ್ರಮ್ಮ ನಾನೇನಮ್ಮ ಮಾಡಿದೆ, ಎಲ್ಲಾದ್ರಾಗೂ ವೈರಲ್ ಆಗ್ತಿರೋ ವಿಡಿಯೋನ ನಾನು ಒಂದಿಟ್ಟು ರೀಲ್ಸ್ ಮಾಡಿದ್ರೆ ಏನಮ್ಮ ಆತಿ ವಯ್ಯುಗೆ. ನೋಡ್ರಮ್ಮ ಇವ ಅಜ್ಜಿ ಹಂಗೆ ಆಡ್ತಾನೆ ಹಂಗೇನೆ, ನಾನೇನೋ ಇವ ಅಜ್ಜನ ಏನೋ ಇವ ಅಜ್ಜನ ಮಾನ ಮರ್ಯಾದೆ ತೆಗ್ದಿದ್ದೇನೋ ಅಮ್ಮಂಗೆ ಆಡ್ತಾನೆ ಹಂಗೇನೆ. ನಾನು ಏನಮ್ಮ ತಪ್ಪು ಮಾಡಿದೆ, ರೀಲ್ಸ್ ಮಾಡಿದ್ದು ತಪ್ಪೇ ಇವ ಅಜ್ಜನ ತಗೆ. ತಾತ ನೀವು ಯಾಕೆ ಅಜ್ಜಿ ಮೇಲೆ ಕೋಪ ಮಾಡ್ಕೋತೀರಾ ಹೇಳಿ, ಎಲ್ಲರೂ ಮಾಡೋದನ್ನೇ ಅಜ್ಜಿ ಮಾಡಿದ್ದಾರೆ, ಪಾಪ ಅವ್ರ ಮೇಲೆ ಯಾಕೆ ಕೋಪ ಮಾಡ್ಕೋತೀರಾ ತಾತ? ಹೌದು ತಾತ, ಅಜ್ಜಿ ತುಂಬ ಚೆನ್ನಾಗಿ ರೀಲ್ಸ್ ಮಾಡಿದ್ದಾರೆ, ತೋರ್ಸಜ್ಜಿ ಒಂದ್ಸರಿ ನಾವು ನೋಡ್ತೀವಿ. ಅಯ್ಯೋ ನಿನ್ನ, ಈ ರೀಲ್ಸಿಂದ ಯಾರೆಲ್ಲ ಏನೇನು ಆಗಿರಂಬ ದಿನಾ ನ್ಯೂಸಾಗಿ ಅದನ್ನೇ ಹೇಳ್ತಾರೆ. ಯಾರೋ ಗಂಡ ಹೆಂಡ್ತಿ ಹಿಂಗೆ ಹೆಂಡ್ತಿ ರೀಲ್ಸ್ ಮಾಡಿರೋದಕ್ಕೆ ಗಂಡ ನೀನು ಹಾಕೊಂಡು ಸೋತ್ನಂತೆ. ಹ್ಞೂ, ಈ ಟಿ ವಿ ತುಂಬ ಬುರೇ ಅದೇ ನ್ಯೂಸೇ, ಈ ರೀಲ್ಸ್ ಮಾಡಿ ಗಂಡ ಹೆಂಡ್ತಿಗೆ ಜಗಳ, ಗಂಡ ಸೊತ್ತ, ಹೆಂಡ್ತಿ ಅವಳು ತ ಕೂಕೊಂಡಾಳೆ, ಬರೀ ಇಂಥವೇ ತೋರಿಸ್ತಾರೆ. ಅದನ್ನ ಬಿಟ್ಟು ಅದ್ರಾಗೂ ಇಂಥದೇ ಮಾಡ್ತಾಳೆ. ನೀವನ ಹೇಳ್ರಮ್ಮ ನಾನು ಮಾಡಿದ್ರಾಗ ಏನು ತಪ್ಪು ಅಂತ ಇವ ಅಜ್ಜಿ ಯಾಕೆ ಮಾಡ್ತಂಗೆ ಕೇಳ್ರಮ್ಮ ಒಂದಿಟ್ಟು. ನೀವನ ನಾನು ಯಾರು ಮಾಡಿದ್ನೆ ಪ್ರಪಂಚದ ಮೇಲೆ ಎಲ್ಲರೂ?
ನಾನು ಅದನ್ನೇ ಮಾಡಿರಿ. ಏನಪ್ಪ ಈ ವಜ್ಜುಗೆ ಓದ್ಕೊಂಡು ಹೋಗೋ ಗೊಂಟಿ ವಜ್ಜನ್ ಏನ್ ಇಕ್ಕೆ ಗೊಂಟ ಓದ್ಕೊಂಡು ಹೋಗಕ್ಕೆ ಹಂಗೇನೆ ಈ ವಜ್ಜನ್ ಗೊಂಟಿ ಎಲ್ಲಿ ಓ ತಮ್ಮಂಗ ಆಡ್ತಾನೆ ಹಂಗೇನೆ. ಏನ್ ಓತಿ ವಜ್ಜನ್ ಗೊಂಟ್ ನಾನು ರೀಲ್ಸ್ ಮಾಡಿದ್ರೆ ಇನ್ನು ಎಲ್ಲರೂ ನೋಡಿ ಖುಷಿ ಪಡ್ತಾರೆ, ಇಂಥ ವಯಸ್ಸಾಗು ಈ ವಜ್ಜಿ ರೀಲ್ಸ್ ಮಾಡೈತಲ್ಲ ಅಂತ. ಅದನ್ನ ಬಿಟ್ಟು ನೋಡ್ರಮ್ಮ ಈ ವಜ್ಜಪ್ಪ ಹೆಂಗ್ ಬೈತಾನ ನನ್ನ. ಹೌದಲ್ವಾ ತಾತ, ಅಜ್ಜಿ ಹೇಳ್ತಿರೋದು ಕರೆಕ್ಟ್ ಅಲ್ವಾ, ಏನೋ ಖುಷಿಗೆ ಮಾಡಿದರೆ ನೀವ್ ಅದ್ರ ಯಾಕೆ ಕೋಪ ಮಾಡ್ಕೋತಿದ್ದೀರಿ ಹೇಳ್ರಿ. ಯೋಸ್ ಮಾತಾಡ್ತಾಳ ಹಂಗೇನೆ, ಮಾಯ್ಗಿತ್ತಿ ಮಾಯ್ಗಿತ್ತಿ. ಹಾ ಬಂದ್ರ ಮುಂದೆ ಹಂಗೆ ಮಾಯ್ ಮಾತಾಡ್ಕೊಂಡು ಎಲ್ಲಾರನು ಬಲಿಗೆ ಹಾಕೊಂಡ್ಬಿಡ್ತಾಳೆ. ಈಗಳೇ ಏನನ ಆತು ಆ ವಿಡಿಯೋ ಏನಾದರೂ ಅಪ್ಲೋಡ್ ಮಾಡಿ ಏನಾದರೂ ಅದು ಯಾತ ವಾಟ್ಸಪ್ಪು ಫೇಸ್ಬುಕ್ಕು ಅದು ಯಾತ ಇನ್ಸ್ಟಾಗ್ರಾಮು ಎಲ್ಲ ಅದ್ರಾಗೆಲ್ಲ ಹಾಕ್ಬಿಟ್ಟಿದೆ ಅಂದ್ರೆ ಏನಿಲ್ಲ, ನಿನ್ನ ಮನೆ ಒಳಗೆ ಬಿಟ್ಕೊಂಬಲ್ಲ, ಇಲ್ಲೇ ಹೊರಗೆ ಬಿದ್ದಿರ್ಬೇಕಾಗುತ್ತೆ ನೋಡು ಅಷ್ಟೇ. ಯಾಕ್ರಮ್ ಸೌಮ್ಯ ಇಲ್ಲಿ ಅನ್ಕೊಂಡಿದ್ರೆ ಯಾಕಮ್ ಗಂಗ, ಏನಾಯ್ತು ಯಾಕಪ್ಪ ಅಜ್ಜಪ್ಪ ಅಜ್ಜಮ್ಮನ ಒಳಗೆ ಬಿಡ್ಕೊಂಬಲ್ಲ ಅಂತ ಹೇಳ್ತೀಯ? ಯಾಕೆ ಅಜ್ಜಿ ಏನು ಅಡುಗೆ ಮಾಡಿಕ್ಕಿಲ್ಲ ಏನು? ಬಾ ಬೇಕಾದ್ರೆ ಒಂದಿಟ್ಟು ಕೊಡ್ತೀವಿ, ನಮ್ಮ ಮನೆಗೆ ಏನು ನಮ್ಮ ಗಂಗ ಮಾಡಿಕ್ಕಿರ್ತಾಳೆ. ಒಂದೊತ್ತು ಅಡುಗೆ ಮಾಡಲಿಲ್ಲ ಅಂದ್ರೆ ಯಾರನ್ನ ಅಕ್ಕಪಕ್ಕದ ಮನೆಗೆ ಅನ್ನ ಸಾರು ಇಸ್ಕೊಂಡು ಹೋಗ್ಬೇಕಾದ್ರೆ ಉಣ್ಬೋದಮ್ಮ, ಇವು ಅಜ್ಜಿ ಮಾಡೋ ಒಗತ್ನಕ್ಕೆ ತಗೋದಂಗೆ ಬಾರಿಸ್ಬೇಕನ್ಸುತ್ತೆ. ಓ ನಾನಂತೂ ಮನೆಗೆ ಬಿಡ್ಕೊಂಬಲ್ಲ, ಅದು ಯಾತೋ ವಿಡಿಯೋ ಮಾಡ್ಕೊಂಡು ಕೂಕೊಂಡಾಳೆ. ಓ ರೀಲ್ಸ್ ಅಂತ ರೀಲ್ಸು ಕರಿಮಣಿ ಮಾಲೀಕ ನಾನಲ್ಲ ಅಂತ ಅನ್ಕೊಂಡು ಈ ವಯಸ್ಸಿಗೆ ಯಾಕೆ ಬೇಕಿತ್ತು ಇವಳಿಗೆ ರೀಲ್ಸ್? ಏನದೆ ನಿನ್ಗೆ ಇಂಥ ಹೊತ್ತಾಗ ಬಂದಿರೋದು? ಯಾರೋ ಹುಡುಗರು ಅಂತ ಮಾಡ್ಕೊಂತಾರೆ ಅಂದ್ರೆ ನಿನ್ಗೂ ಬೇಕಿತ್ತೇನಿದೆಯಲ್ಲ. ಏನಮ್ಮಯ್ಯ ಗೌರಮ್ಮ ನೀನು ಹಂಗೆ ಅಂತೀಯ, ಏನೋ ಆಸೆ ಈ ವಯಸ್ಸಾಗೂ ಎಲ್ಲರೂ ರೀಲ್ಸ್ ಮಾಡ್ತಾರಲ್ಲ ಅಂತ ನಾನು ಮೊಬೈಲ್ ಹಿಡ್ಕೊಂಡು ಮಾಡೋಣ ಎಲ್ಲಿ ಹೆಂಗೆ ಬತ್ತೈತೆ ಅಂತ ಒಂದೇ ಒಂದು ಇವತ್ತಿನ್ನು ಮಾಡೋಣ ಅಂತ ಶುರು ಮಾಡಿದ್ದಮ್ಮ. ಎಲ್ಲರೂ ನಂದೆ ತಪ್ಪ ಅಮ್ಮಂಗೆ ಬೈತಾರೆ, ಎಲ್ಲ ನಮ್ಮ ಅಜ್ಜಪ್ಪಂಗೆ ಸಪೋರ್ಟ್ ಮಾಡ್ತಾರೆ, ನನಗೆ ಯಾರು ಸಪೋರ್ಟ್ ಮಾಡೋರಿಲ್ಲ. ಆ ಅಜ್ಜ ಮನೆಯಿಂದ ಹೊರಗೆ ಹಾಕ್ತೀನಿ ಅಂದ್ರೂ ನಿಂತ್ಕೊಂಡು ನೋಡ್ತಿರೋಲ್ಲ, ಯಾರು ನನ್ನ ಅಜ್ಜಪ್ಪಗೆ ಒಳಗೆ ಬಿಟ್ಕೊಳಪ್ಪ ಅಂತ ಹೇಳೋರೇ ಇಲ್ಲ. ಎಲ್ಲರಿಗೂ ಅದೇ ಬೇಕಿತ್ತು ಅನ್ಸುತ್ತೆ ಹೇಳು. ಆತಾ ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊಂತೀರಾ ಅಜ್ಜಿ ಮೇಲೆ? ಈಗ ಎಲ್ಲರೂ ಮಾಡ್ತಾರೆ, ಅಜ್ಜಿ ಏನೋ ಪಾಪ ಆಸೆಗೆ ಮಾಡೈತೆ. ಅಜ್ಜಿ ತಪ್ಪು ಏನಿಲ್ಲ ತಗೊಳ್ರಿ, ಯಾರು ಮಾಡೋ ತಪ್ಪೇನು, ಅಜ್ಜಿ ಏನು ಮಾಡಿಲ್ಲ. ರೀಲ್ಸ್ ಮಾಡ್ಯಾರೆ ಪಾಪ ಏನೋ ಆಸೆ ಆಗೈತೆ ಅಂತ ಹೇಳ್ತಾರಲ್ಲ, ಬಿಟ್ಕೊಳ್ ತಾತ ಹೋಗ್ಲಿ. ಹೌದು ತಾತ, ಅಜ್ಜಿ ಮಾಡಿರೋದು ಏನು ತಪ್ಪಿಲ್ಲ. ಈಗ ಎಲ್ಲರೂ ಮಾಡ್ತಾರೆ ತಾತ, ಅದ್ರಾಗ ಏನೈತೆ? ಪ್ಲೀಸ್ ತಾತ ಅಜ್ಜಿನ ಏನೋ ಅನ್ಬೇಡಿ, ಪಾಪ ಏನೋ ಹೇಳ್ತೈತಲ್ಲ. ಇವತ್ತೇ ಫಸ್ಟು ಆಸೆ ಪಟ್ಟು ಮಾಡಿದ್ದೀನಿ, ಎಲ್ಲರೂ ಮಾಡ್ತಾರೆ ಚೆನ್ನಾಗೈತೆ ಅಂತ ಅನ್ಕೊಂಡು ಮಾಡೈತೆ. ಪಾಪ ಇದೊಂದ್ಸರಿ ಕ್ಷಮಿಸ್ಬಿಡು ತಾತ. ರೀ ನಾನು ಯಾವತ್ತು ಮಾಡಿಲ್ಲ ಕಣ್ರಿ, ಇವತ್ತೇ ಫಸ್ಟ್ ಮಾಡಿರೋದು ಕಣ್ರಿ, ಅದೇನೋ ಚೆನ್ನಾಗೈತೆ ಅಂತ ಅನ್ಕೊಂಡು ಮಾಡಿದೆ ಕಣ್ರಿ, ಅದಕ್ಕೇನೆ ನೀನು ಹಿಂಗೆಲ್ಲ ಮಾಡಿದ್ರೆ ಹೆಂಗಪ್ಪ? ಅಷ್ಟಂತೆ ಫಸ್ಟು ಈ ವಯಸ್ಸಾಗ ಯಾತೆ ನಿಂದು ಇದೆಲ್ಲನಾ? ಓ ಅದೇ ಕರಿಮಣಿ ಮಾಲೀಕ ನಾನಲ್ಲ ಅಂತೆ, ಇನ್ಯಾವನೇ ಇದನ್ನು ಕರಿಮಣಿ ಮಾಲೀಕ ನಿನಗೆ? ಅಯ್ಯೋಯ್ಯೋ ಶಾಂತಂ ಪಾಪಂ ಶಾಂತಂ ಪಾಪಂ, ಅದು ಆಡ್ಕೊಂಡ್ರಿ ಏನೋ ಆಡಕ್ಕೆ ಯಾರೋ ಹೇಳಿದ್ನ ನಾನು ಮಾಡ್ತಿದ್ದೆ ಹಂಗಂತ ಹೇಳಿ ನನ್ನ ಕರಿಮಣಿ ಮಾಲೀಕ ನೀವಲ್ಲ ಅಂತ ನಾನು ಹೆಂಗೆ ಹೇಳೋಕ್ಕಾಗುತ್ತೆ? ಅದು ಆಡು ಅಷ್ಟೇ ಆಡು ಆಡೆ, ಅದಕ್ಕೂ ನಮ್ಮ ಜೀವನಕ್ಕೂ ಯಾವ ಸಂಬಂಧ ಇಲ್ಲ ಕಣ್ರಿ. ಅದು ಆಡು ಪಾಡು ನನಗೆ ಗೊತ್ತಿಲ್ಲ, ಈ ವಿಡಿಯೋ ನೀನು ಏನಾದರೂ ಅದ್ರಾಗ ಇದ್ರಾಗ ಅಪ್ಲೋಡ್ ಮಾಡಿರೋ ನಾನು ಮಾತ್ರ ಸುಮ್ಮನಿರಲ್ಲ. ಏನೋ ಬಿಡು ಮೊಬೈಲು ಮಕ್ಕಳ ಜೊತೆಗೆ ಮಾತಾಡೋಕ್ಕಂತನ ಒಂದು ಮಕ್ಕಳು ಮೊಬೈಲ್ ಕೊಡ್ಸಿದ್ರೆ ಚೆನ್ನಾಗಿರೋದು ಅಂತ ಸುಮ್ಕಾದ್ರೆ ಮೂರು ಹೊತ್ತು ಇತ್ತೀಚಿಗೆ ನೀನು ಎಲ್ಲರಂಗೆ ಮೊಬೈಲ್ ಹಿಡ್ಕೊಂಡು ಬರೀ ಅದ್ರಾಗಿರೋದನ್ನೇ ಎಳಿತಾ ಕೂಕಂತೀಯ. ಅದು ಹೋಗ್ಲಿ ಬಿಡುತ್ತೆ, ಯಾತ ನೋಡ್ಕೊಂತಾಳೆ ವಯಸ್ಸಾಗೈತೆ, ಮಕ್ಕಳು ಮರಿ ವಿಡಿಯೋ ಕಾಲ್ ಮಾಡ್ಕೊಂಡು ನೋಡ್ಕೊಂತಾಳೆ ಅಂತ ಅಂದರೆ ನೀನು ಎಲ್ಲರಂಗೆ ಮೊಬೈಲ್ ಹಿಡ್ಕೊಂಡು ಆಟ ಆಡಕ್ಕೆ ಕಲ್ತಿದೀಯ. ಇನ್ನೊಂದು ಸರಿ ಏನಾನ ಮೊಬೈಲ್ ಮುಟ್ಟಿಗಿಟ್ಟಿದೆ ಅಂದರೆ ಕೈ ಕಾಲು ಮುರುಕ್ಬಿಡ್ತೀನಿ ಅಷ್ಟೇ ನೋಡ. ಓ ಏನು ಮಾಡ್ಕೊಂಡಿದ್ಯಾ ನನ್ನ? ಏನಿಲ್ಲ. ಓಹೋ ಓ ಇನ್ನೊಂದು ಸರಿ ಏನಾದರೂ ಇಂಥವೆಲ್ಲ ಮಾಡಿದ್ರೆ ಅಷ್ಟೇ ನೋಡು. ಬಿಡ್ತಾತ ಅಜ್ಜಿದೇನು ತಪ್ಪಿಲ್ಲ, ಇದೊಂದ್ಸರಿ ಕ್ಷಮಿಸಿ ಒಳಗೆ ಬಿಟ್ಕೊಳ್ತಾತ ಕಣಜ್ಜಪ್ಪ ಬಿಡತ್ತ ಹೋಗ್ಲಿ, ಇದೇ ಫಸ್ಟ್ ಅಂತ ಹೇಳ್ತೈತಲ್ಲ, ಏನೋ ತಪ್ಪು ತಿದ್ಕೊಂಡ್ ತೆಗ್ದು ಬಿಡತ್ತ. ಅಜ್ಜೇ ನೀನು ಇನ್ಮೇಲೆಲ್ಲ ಅಂತ ಕೆಲಸ ಮಾಡಬೇಡ, ಆದರೂ ಅಜ್ಜಿ ಮಾಡಿರೋ ವಿಡಿಯೋ ತುಂಬ ಚೆನ್ನಾಗಿದೆ ಅಜ್ಜಿ, ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ಅಕೌಂಟ ಕೊಡ್ತೀಯ ಅಜ್ಜಿ? ಸರಿ ಏನಾನ ವಿಡಿಯೋ ಗಿಡಿಯೋ ಅಂದ್ಕೊಂಡು ಏನಾನ ಇದ್ರೆ ಅವ್ರಿಗೆ ಕೊಡ್ತೀನಿ ಇವ್ರಿಗೆ ಕೊಡ್ತೀನಿ ಅಂದರೆ ಕಾಲು ಮುರಿ ಕೈ ಕೊಟ್ಟು ಬಿಡ್ತೀನಿ ನಡೆಯ ಮೊದ್ಲು ಒಳಕ್ಕೆ. ಓ ಯಾರಕ್ಕೂ ಕೊಡಂಗಿಲ್ಲ ಏನಿಲ್ಲ, ಮೊದಲು ಡಿಲೀಟ್ ಮಾಡಿ ಮಾಡಿರೋ ವಿಡಿಯೋನ, ಹಂಗಮ್ಮಂಗಿದ್ರೆ ಒಳಕ್ಕೆ ಬಾ, ಇಲ್ಲ ಅಂದ್ರೆ ಮುಚ್ಕೊಂಡು ಇಲ್ಲಿನ ಕಷ್ಟೇ. ಅಮ್ಮ ನಮ್ಮ ಅಜ್ಜಪ್ಪಂಗೆ ಈ ವಿಡಿಯೋ ಮಾಡಿರೋದಕ್ಕೆ ಬಲು ಸಿಟ್ಟು ಬಂದೈತೆ, ನಾನು ಇನ್ನು ಹೋಗ್ತೀನಿ, ಯಾವ ವಿಡಿಯೋನೂ ಅಪ್ಲೋಡ್ ಮಾಡೋದು ಬೇಡ, ನಾನು ಇದನ್ನೇ ನೋಡ್ಕೊಂಡು ಖುಷಿ ಪಡ್ತೀನಿ. ಸರಿ ಹೋಗ್ರಿ, ನೀವು ಬಂದು ನನಗೆ ನಮ್ಮ ಅಜ್ಜಪ್ಪನ ತಂಗೆ ಮಾತಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಸರಿ ಹೋಗ್ರಿ, ನನ್ನಿಂದ ನಿಮ್ಗೆ ಯಾಕೆ ಟೈಮ್ ವೇಸ್ಟು, ನಾನು ಹೆಂಗೋ ನಮ್ಮ ಅಯ್ಯಪ್ಪನ ಸಮಾಧಾನ ಮಾಡ್ಕೊಂತ ನೀವು ಹೋಗ್ರಿ. ಅಜ್ಜಿ ಆಯಿತು ನಾವಿನ್ನು ಬರ್ತೀವಿ, ನೋಡಿರಿ ನೀವು ಇದನ್ನ ನೋಡ್ತಾ ಇಲ್ಲೇ ನಿಂತ್ಕೊಂಡ್ರೇನು ನಡಿಯಮ್ಮಯ್ಯ, ಅಪ್ಪನ ಹೇಳ್ತಾನೆ ಅತ್ತಗೋದೆ ಅಂತ ನಾನು ಹುಡ್ಕೊಂಬಂದ್ರೆ ಇಲ್ಲಿ ನಿಂತ್ಕೊಂಡು ಕಾಮಿಡಿ ನೋಡ್ತಿದ್ರೆ ಏನೋ ಇದನ್ನೆಲ್ಲ. ಕಾಮಿಡಿ ಅಲ್ಲಮ್ಮ, ಅಜ್ಜಿ ತಾತನ್ನ ನೋಡಕ್ಕೆ ತುಂಬ ಚೆನ್ನಾಗಿತ್ತು ಸೀನ್ಸು, ಅದನ್ನ ನೋಡ್ತಿದ್ವಿ. ಸರಿ ನಡೀರಿ ಮನೆ ಕಡೆಗೆ.